ಇನ್ನು ಸಂಭವ ಹೇಳ್ತಾ ಇದ್ದವರಿಗೆ ಬಂತು. ಬಟ್ ಇತ್ತೀಚೆಗೆ ನಮ್ಮ ನಿತೀಶ್ ಕುಮಾರ್ ದಿ ಬಿಹಾರದಲ್ಲೇ, ಕರ್ನಾಟಕದಲ್ಲೇ ನಮ್ಮ ಸಿದ್ದರಾಮಯ್ಯನವರು ಅದು ಯಾವುದೋ ರೂಪದಿಂದ ಒಂದಿಷ್ಟು ಜಾತಿ ನೆಲೆಗಟ್ಟಮೇಲೆ ಸರ್ವೆ ಮಾಡಿಸಿದಾಗ ಮೇಲ್ವರ್ಣೀಯ ಜನ್ಯ ಜಾತಿಗಳು ಸಂಖ್ಯೆ ಕಡಿಮೆ ಆಗಿ ದಲಿತ ಹಿಂದುಳಿದವರ ಪ್ರಮಾಣ ಹೆಚ್ಚಾಗಿದ್ದು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆ ಮುಸ್ಲಿಮ್ಸ್ ಇವರು ಕೂಡ ಈ ಒಂದು ದೇಶ ಚಿತ್ರ ಬದಲಾಗ್ತದೆ ಅನ್ನೋದು ಸ್ಪಷ್ಟ ಆಗಿ ಕಾಣ್ತಾ ಇದೆ ಅಂತ. ಬಿಹಾರದಲ್ಲೂ ಅಲ್ಲಿ ಹಿಂದುಳಿದವರು ಹೆಚ್ಚಾಗಿದ್ದಾರೆ, ಅತಿ ಹಿಂದುಳಿದ್ರು ಹೆಚ್ಚಿದ್ದಾರೆ, ಎಲ್ಲ ಕೂಡ ಹಿಂದುಳಿದ, ಅತಿ ಹಿಂದುಳಿದ, ದಲಿತ, ಆದಿವಾಸಿ ಮತ್ತು ಮೈನಾರಿಟಿಗಳನ್ನು ಕೂಡಿಸಿದರೆ ಶೇಕಡ 70-80% ಜನ ಅಲ್ಲಿ ಆಗ್ತಾಯಿದ್ದಾರೆ ಬಿಹಾರದಲ್ಲಿ. ಈಗ ಅಲ್ಲಿ ಒಂದು ಸರ್ವೆ ಮಾಡಿ ತೋರಿಸಿದ್ದಾರೆ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಈ ಮೊನ್ನೆ 2024 ಚುನಾವಣೆಯಲ್ಲಿ ಜಾತಿ ನೆಲೆಗಟ್ಟಿನಲ್ಲೇ ನಮ್ಮ ಮೋದಿ ಅವರು ಭಾಳಷ್ಟು ಕಳ್ಕೊಂಡ್ರು. ಅದಕ್ಕಾಗಿ ಅಲ್ಪಸಂಖ್ಯಾತರ ಅದು ಅದಕ್ಕೆ ಈ ಸಲ ಮುಖ್ಯವಾಗಿ ಗೆಲ್ಲೋದು, ಅಧಿಕಾರ ಹಿಡಿಯೋದು, ಅಧಿಕಾರ ಬೇಕಾದ್ರೆ ಮಾಡ್ಬೋದು ನಾವು ಅನ್ನೋದಕ್ಕೆ ಈಗಾಗಲೇ ಸಾಕ್ಷಿ 2014 ಮತ್ತು 2019 ಚುನಾವಣೆಗಳಲ್ಲಿ ನಾವು ನೋಡಿದ್ದೀವಿ. ಈಗ ಮತ್ತೊಮ್ಮೆ ಅದ್ರ ವಿಷಯ ತೊಗೊಂಡು ಹಿಂದುತ್ವ ನೆಲೆಗಟ್ಟಿನಲ್ಲಿ ಏನಾದರೂ ಹೋದರೆ ನಾಳೆ ಹೆಂಗಪ್ಪ ನಮ್ಮ ಪರಿಸ್ಥಿತಿ, ನಾವು ಪೂರ್ತಿ ಇದಕ್ಕಂತ ಹೊರಗೆ ಹೋಗ್ಬೇಕಾಗ್ತದೇನು ಅಂತೇಳಿ. ಯಾಕಂದರೆ ಇಲ್ಲಿಯವರೆಗೆ ಕೇವಲ ಹಿಂದುತ್ವವನ್ನು ಹೇಳದ ಒಂದು ಚುನಾವಣೆ ಎದುರಿಸಿ ನೋಡಿದ, ಈಗಾಗಲೇ RSS ಅಥವಾ ಜನಸಂಘ ನೋಡಿದ, ಎಂದೂ ಗೆಲ್ಲಕ್ಕಾಗಿಲ್ಲ, ಮೆಜಾರಿಟಿ ಮಾಡ್ಕೊಳ್ಳಿಕ್ಕಾಗಿಲ್ಲ. ಎಲ್ಲಿವರೆಗೆ ಹಿಂದುಳಿದವರ ದಲಿತರ ವಿಶ್ವಾಸ ಗಳಿಸ್ಕೊಳ್ಳಿಕ್ಕೆ ಆಗಿಲ್ವೋ ಅಲ್ಲಿವರೆಗೆ ಇವರು ಅಧಿಕಾರಕ್ಕೆ ಬರಲಿಕ್ಕಾಗಿಲ್ಲ. ಅದು 2014 ಮುಖ್ಯ ಕಾರಣ ಅಂದರೆ ಕಾಂಗ್ರೆಸ್ಸಿನ ಒಂದು ರೀತಿಯಿಂದ ಭ್ರಷ್ಟಾಚಾರದ ಆಡಳಿತ ಆಗಲಿ, ಸೋಲಿನ ಆಡಳಿತ ಆಗಲಿ, ಅವರ ನಿಷ್ಕಾಳಸೀಯ ಆಡಳಿತ ಆಗಲಿ. ಹೀಗಾಗಿ ಅವರಿಗೆ ಒಂದು ಹೊಸದೇನು ಬೇಕಾಯ್ತು ಜನಕ್ಕೆ. ಆ ಸಂದರ್ಭದಲ್ಲಿ ಮೋದಿಯವರು ಹಿಂದುತ್ವ ಹೇಳ್ಕೊಂಬರಲಿಲ್ಲ, ಅಭಿವೃದ್ಧಿ ಅಭಿವೃದ್ಧಿ ಎಲ್ಲರ ಅಭಿವೃದ್ಧಿ, ಹಿಂದುಳಿದವರ ಅಭಿವೃದ್ಧಿ. ನಾನು ಹಿಂದುಳಿದವ 2019 ಅದನ್ನ ಹೇಳ್ತಾ ಇದ್ದಾರೆ ಅವರು. ನಾನು OBC, ನಾನು OBC, ಸ್ವತಃ ಶಾರ್ ಅವರು ಹೇಳ್ಕೊಡ್ತಾರೆ. ಇವೆಲ್ಲ ನಡೆಯಲ್ಲೇ OBCಯ ಮಂತ್ರಿಗಳನ್ನು ಸಾಕಷ್ಟು ಮಾಡಿದರು. ಆದರೆ ರಿಸರ್ವೇಷನ್ ಕೊಡುವಲ್ಲಾಗಲಿ ಮತ್ತೆಲ್ಲೂ ಆಗಲಿ ಏನು ತಪ್ಪು ಮಾಡಿದ್ರು ನೋಡಿ ರಾಹುಲ್ ಅವ್ರ ಮೇಲೆ ಹೇಳ್ತಾನೆ ಇರ್ತಾರೆ. ಈ ಕಾರಣಕ್ಕಾಗಿ 2014 ಮತ್ತು 2019 ಅಭಿವೃದ್ಧಿ ಒಂದು ಹೇಳೋದ್ರಿಂದ ಮತ್ತು ಮಂಡಲ ಕಡೆ ಸರಿದಿದ್ದರಿಂದ, ಯಾಕೆ ಹಿಂದುಳಿದೆಲ್ಲ ಹಿಂದಿನ ಚುನಾವಣೆಗಳಲ್ಲೆಲ್ಲ ಈ ಒಂದು RSS ನೆಲೆಗಟ್ಟಿನಲ್ಲೇ, ಜನಸಂಘದ ನೆಲೆಗಟ್ಟಿನಲ್ಲೇ ಇವರು ಹೋರಾಟ ಮಾಡಿದ್ರೆ ಅಧಿಕಾರಕ್ಕೆ ಬರಲಿಕ್ಕಾಗಿಲ್ಲ. ಎಂಥ ಬಾಬರಿ ಮಸ್ಜಿದ್ ಬಿದ್ದಾಗೂ ಸಹಿತ ಈ ಒಂದು ಏನಪ್ಪ ಗೆಲ್ಲಕ್ಕಾಗಲಿಲ್ಲ, ರಾಮನ ಹಿಡ್ಕೊಂಡು ಬಂದಂಥದ್ದು ಅಥವಾ ಮತ್ತೆ ಹಿಡ್ಕೊಂಡು ಬಂದಂಥದ್ದು ಹಿಂದುತ್ವವಾದಿಗಳಿಗೆ. ಅವ್ರಿಗೆ ಮತ್ತೆ ಹೊರಗೆ ಉಳಿಯುವಂಥ ಪ್ರಸಂಗ ಬಂತು. ಮತ್ತು ಒಮ್ಮೆ ವಾಜಪೇಯಿ ಅವರ ಸರ್ಕಾರ ಬಿದ್ದು ಹೋಗಿಬಿಡ್ತು ಒಂದೇ ಮತದಿಂದ. ಇದು ಸಹಿತ ಒಂದು ಐತಿಹಾಸಿಕ ಸತ್ಯಗಳೆಲ್ಲ ಇವು. ಹೀಗಾಗಿ ಈ ಸಲ 2024 ಇವರಿಗೆ ಸ್ಪಷ್ಟವಾಗಿ ಮರಣ ಆಗಿಬಿಟ್ಟದ. ರಾಮ ಮಂದಿರ ಕಟ್ಟಿಸಿದ್ರು, 370 ತಂದರು, ಎಲ್ಲರೂ ತಂದರು, ಆದರೂ ಗೆಲ್ಲಕ್ಕಾಗಲಿಲ್ಲ. ಪಕ್ಷದ ಪೂರ್ಣ ಬಹುಮತ ಮಾಡಲಿಕ್ಕಾಗಲಿಲ್ಲ. ಇದೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಮೋದೀಜಿಯವರು ಪ್ರತಿಯೊಂದು ಹೆಜ್ಜೆಯನ್ನು ಊದಿ ಊದಿಡುವಂಥದ್ದು, ಇದು ಇಡೋನೋ ಬೇಡವಂತ ಊದಿ ಹಾಲು ಕುಡಿಯೋದು, ಬಿಸಿ ಹಾಲನ್ನು ಊದಿ ಕುಡಿಯೋಂಗಾಗಿ ಹೋಗ್ಬಿಟ್ಟದ. ಅದಕ್ಕಾಗಿ ಇವೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಮೋದಿಯವರು ಈ ಒಂದು JPCಗೆ ಈ ವಕ್ಫನ್ನು ಕಳಿಸಿದರು. ಯಾಕಂದರೆ ಮುಸ್ಲಿಮ್ಸು, ದಲಿತರು, ಹಿಂದುಳಿದವರು ಕೂಡಿದರೆ ನಮಗೆ ಉಳಿಗಾಲಿಲ್ಲ. ಎಲ್ಲದಕ್ಕೂ ಮುಖ್ಯ ಅಂದರೆ ಅಧಿಕಾರ. ಅಧಿಕಾರ ಇದ್ರೆ ಅವ್ರು ಬೇಕಾದ್ರೆ ಮಾಡ್ಬೋದು ಅಂತ ಈಗ 10 ತೋರಿಸಿದರು. ನಿಜವಾಗಿಯೂ BJP ಸ್ವರ್ಣಿಮ್ ಕಾಲ ಅನ್ಬೋದು ನಾವು, ಸುವರ್ಣದ ಕಾಲ ಅನ್ಬೋದು. ಈ ಒಂದು 2014 2024 ಆಡಳಿತ ಅಂದರೆ ಅದರಲ್ಲಿ ಅವ್ರು ಏನು ಬೇಕಾದ್ರೆ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ 370 ತಂದಿದ್ದು, ಅದು ರದ್ದು ಮಾಡಿದ್ದು, ಜೊತೆಗೆ ಈ ಒಂದು ಏನಪ್ಪ ಅಂತಂದರೆ ರಾಮ ಮಂದಿರ ಕಳಿಸಿದ್ದು, ಅದೇ ಕಾರಣ ಬಾಬ್ರಿ ಮಸ್ಜಿದ್ಗೆ ಇರುತ್ತಂತ ಎಷ್ಟೋ ಒಂದು ಆರೋಪಗಳೇ ಉಳ್ಳಂಥ ಜನರನ್ನು ಹೊರಗೆ ಬಿಡಿಸ್ಕೊಂಡು ತೆಗೆದಿದ್ದು, ಇವೆಲ್ಲ ಸಾಧ್ಯ ಆಗಿದ್ದು ಅಧಿಕಾರಕ್ಕೆ ಬಂದಾಗಿದ್ದರಿಂದಾಗಿ. ಒಂದು ಅಧಿಕಾರಕ್ಕೆ ಬರೆದು ಹೋಗಿದ್ರೆ ಅವರೆಲ್ಲರೂ ಇನ್ನೂ ಅಪರಾಧಿ ಕೇಸುಗಳಲ್ಲಿ ಒಳಗೆ ಉಳಿಯುವಂಥ ಪ್ರಸಂಗ ಬರ್ತದೆ. ಅದು ಇವರಿಗೆ ಗೊತ್ತಾಗಿದೆ ಇವತ್ತು ಮೋದಿ ಅವ್ರಿಗೆ. ಅದಕ್ಕೆ ಅವರು ಇನ್ನು ನಾವು ಮತ್ತೇನಾದರೂ ಈ ದಲಿತ ವಿರೋಧಿ ಮೈನಾರಿಟಿ ವಿರೋಧಿಯಾಗಿ ಒಪ್ಪನ್ನ ಕಾಣಿಸ್ಕೊಂಡ್ರೆ ನಮ್ಮ ಜೊತೆಗೆ ಇದ್ದಂಥ ಸಹಿತ ಅವರು ಹೋಗಿಬಿಡ್ತಾರೆ ಅನ್ನೋ ಭಯಕ್ಕಾಗಿ ಇವತ್ತು ವಕ್ಫ್ ಸಲುವಾಗಿ JPCಗೆ ಒಪ್ಪಿದ್ರು. ಇಲ್ಲ, ಈ ಹಿಂದಾಗಿದ್ದರೆ ಎಂದೂ ಸಾಧ್ಯ ಇಲ್ಲ ಒಪ್ಪಲಿಕ್ಕೆ. ಯಾಕಪ್ಪ ಅಂತಂದರೆ ಈ ಹಿಂದೆ ಇದರಿಂದ RSS ಒಂದು ಅಜೆಂಡಾ, ಹಿಡನ್ ಅಜೆಂಡಾ ಇತ್ತು. ಆ ಅಜೆಂಡಾ ಸಲುವಾಗಿ ಅವ್ರು ಒಪ್ತಾ ಇರಲಿಲ್ಲ, ಇವತ್ತು ಒಪ್ಪಿದ್ದಾರೆ. ಕಾರಣಿಷ್ಟ ಸರ್ಕಾರ ಬಿದ್ದು ಹೋಗ್ತದೆ, ಅವ್ರು ಒಪ್ಪದೆ ಹೋದರೆ ಅಥವಾ ಅದು ಹೋಟಿ ಹಾಕಿದ್ರೆ ಇನ್ನೂ ತೊಂದರೆ ಆಗ್ತದೆ ಅಂತೇಳಿ JPCಗೆ ಒಪ್ಪಿಕೊಂಡ್ರು. ಇನ್ನೊಂದು ಕೆರೆಪಾದರು SC ಮತ್ತು STಯಲ್ಲಿ ಮಾಡಬೇಕು ಸುಪ್ರೀಂ ಕೋರ್ಟ್ ಮೇಲಿನ ಮೇಲೆ. ಯಾಕಂದರೆ ಅಲ್ಲಿಯ ಬಡವರಿಗೆ ಇನ್ನೊಂದರ ಅನ್ಯಾಯ ಆಗ್ತಾ ಇದೆ ಈ ರಿಸರ್ವೇಷನಿಂದ ಕೆನಪಂದ್ರೆ. ಆದರೆ ಅದರಲ್ಲಿ ಯಾರು ಒಂದು ಹಂತಕ್ಕೆ ಬಂದಿರ್ತಾರೆ, ಶ್ರೀಮಂತರಾಗಿರ್ತಾರೆ, ಆರ್ಥಿಕವಾಗಿ ಭದ್ರ ಆಗಿರ್ತಾರೆ, ಅವ್ರಿಗೆ ನಾವು ಅದರಿಂದ ರಿಮೂವ್ ಮಾಡೋಣ ಅನ್ನುವಂಥ
ಮತ್ತು ಉಳಿದ ಬಡವರು ಬೇರೆ ಜಾತಿ ಅದರಲ್ಲಿ ಮತ್ತು ಕೆಲ ಜಾತಿಯವರು ಬರಲಿ ಅನ್ನುವಂಥ ಒಂದು ನೆಪಾತು ವರ್ಷ ಕೆಲಪದರನ್ನು ಸೇರಿಸಬೇಕು ಅಂಥೇಳಿ ಒಂದು ಮಾತೇನೋ ಬೆಳೆದು ಬಂತು ಸುಪ್ರೀಂ ಕೋರ್ಟ್ನ ನೆಲಗಟ್ಟಿನಲ್ಲ. ಇದು ಬರೋದಷ್ಟೋದಲ್ಲ, ಚರ್ಚೆ ಮಾಡೋದಷ್ಟೋದಲ್ಲ, ಇಡೀ ಒಂದು ಏನಪ್ಪ ಅಂತಂದ್ರೆ